ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ತಮ್ಮ ಸಿದ್ಧತೆ ಪ್ರಾರಂಭ ಆಗಿದೆ ಈಗ ಇನ್ನು ಕೆಲವೇ ತಿಂಗಳಲ್ಲಿ ನಿಮಗೆ ಈ ಒಂದು ಪರೀಕ್ಷೆ ಇರ್ತದೆ ಈ ಪಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಅದು ಡಿಸೆಂಬರ್ ಜನವರಿಯಲ್ಲಿ ನಿಮಗೆ ಅದು ಪರೀಕ್ಷೆ ಇದೆ ಅದಕ್ಕೆ ಸಿದ್ಧತೆಯನ್ನು ನೀವು ಪ್ರಾರಂಭ ಮಾಡಿದ್ದೀರಿ ಅದಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ಸಂಭಾವ್ಯ ಪ್ರಶ್ನೆಗಳನ್ನು ತಮ್ಮಿದರಿಗೆ ನಾನು ಚರ್ಚಿಸಿದ್ದೇನೆ ಇಂದಿನ ಕ್ಲಾಸ್ನಲ್ಲಿ ಅಲ್ಲಿ ಬ್ರಿಟಿಷರ ಆಳ್ಕೆಯ ಸಮಯದಲ್ಲಿ ಬಂದಂಥ ಆಯೋಗಗಳು ಜಾರಿಗೆಗೊಳಿಸಲಾದಂಥ ಕಾಯ್ದೆಗಳು ಮತ್ತು ನಡೆದಂಥ ಮುಕದ್ಮೆಗಳ ಬಗ್ಗೆ ಈ ಒಂದು ಚರ್ಚೆ ಮಾಡ್ತಾ ಇದ್ದೇನೆ ಸೊ ಟುಡೇ ಇನ್ ಮೈ ಕ್ಲಾಸ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಹಿಯರ್ ದ ಕಮಿಷನ್ಸ್ ದ ಆಕ್ಟ್ಸ್ ಆ್ಯಂಡ್ ದ ಟ್ರಯಲ್ಸ್ ಡ್ಯೂರಿಂಗ್ ದ ಬ್ರಿಟಿಷ್ ಕೊಲೋನಿಯಲ್ ರೂಲ್ ಭಾರತದಲ್ಲಿ ಬ್ರಿಟಿಷರ ವಸಾಹತ ಆಳ್ಕೆ ಕಾಲದಲ್ಲಿ ಬರೆದಂಥ ಆಯೋಗಗಳು ಮುಖ್ಯವಾಗಿ ಬಂದಂಥ ಆಯೋಗಗಳು ಯಾವಾಗಿದ್ದವು ಅವರು ಜಾರಿಗೆಗೊಳಿಸಿದಂಥ ಕೆಲವು ಕಾಯ್ದೆಗಳು ಯಾವಾಗಿದ್ದವು ಮತ್ತು ಅಲ್ಲಿ ನಡೆದಂಥ ಕೆಲವು ಮೊಕದ್ದಮೆಗಳು ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ ಲೈಕ್ಲಿ ಯು ವಿಲ್ ಗೆಟ್ ದ ಕ್ವಶನ್ಸ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದರೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಪ್ರಶ್ನೆಗಳು ಬಂದಿವೆ ನಿಮಗೆ ಅದಕ್ಕೆ ಈ ವಿಷಯದ ಬಗ್ಗೆ ತೆಗೆದುಕೊಂಡು ಅಲ್ಲೇ ಚರ್ಚೆ ಮಾಡ್ತಾ ಇದ್ದೀನಿ ಇಂದಿನ ಈ ಒಂದು ಕ್ಲಾಸ್ನಲ್ಲಿ ಸೊ ವಿ ವಿಲ್ ಸಿ ದ ಮೇನ್ಲಿ ದ ಇಂಪಾರ್ಟೆಂಟ್ ಹೇರ್ ಕ್ವಶನ್ಸ್ ವಿಚ್ ಸೊಸೈಟಿ ವಾಸ್ ನೇಮ್ಡ್ ಆ್ಯಸ್ ಈಸ್ಟ್ ಇಂಡಿಯಾ ಕಂಪ್ನಿ ಬೈ ದ ಚಾರ್ಟರ್ ಆ್ಯಕ್ಟ್ ಆಫ್ ಸಿಕ್ಸ್ಟೀನ್ ಹಂಡ್ರೆಡ್ ನಿಮಗೆಲ್ಲ ಗೊತ್ತಿದ್ದಾಗೆ ಹದಿನಾರುನೂರು ಕ್ರಿಸ್ತ ಶಕ ಈಸ್ಟ್ ಇಂಡಿಯಾ ಕಂಪನಿ ಲಂಡನ್ನಲ್ಲಿ ಸ್ಥಾಪನೆ ಆಯಿತು ಇದು ಸ್ಥಾಪನೆ ಆಗಿದ್ದು ಅಲ್ಲೇ ಚಾರ್ಟರ್ ಕಾಯ್ದೆ ಆದಂಥ ಹದಿನಾರುನೂರು ದ ಸಿಕ್ಸ್ಟೀನ್ ಹಂಡ್ರೆಡ್ ಚಾರ್ಟರ್ ಆ್ಯಕ್ಟ್ ಆಗ ಒಂದನೇ ಎಲಿಜಬೆತ್ ಅಲ್ಲಿಯ ಸಾಮ್ರಾಜ್ಞಿ ಆಗಿದ್ದಳು ಅವಳು ಇಲ್ಲೇ ಹೊರಡಿಸಿದಂಥ ಕಾಯ್ದೆ ಅದನ್ನು ಚಾರ್ಟರ್ ಕಾಯ್ದೆ ಅಂತ ಹೇಳ್ತೀವಿ ಅದು ಹದಿನಾರುನೂರ ಚಾರ್ಟರ್ ಕಾಯ್ದೆ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ದ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ಚಾರ್ಟರ್ ಆ್ಯಕ್ಟ್ ಆಫ್ ಸಿಕ್ಸ್ಟೀನ್ ಹಂಡ್ರೆಡ್ ಇಟ್ ವಾಸ್ ದ ಎ ಚಾರ್ಟರ್ ಆಫ್ ಕ್ವೀನ್ ಎಲಿಜಬೆತ್ ದ ಫಸ್ಟ್ ಬಟ್ ನಾವು ದ ಕ್ವಶನ್ ಈಸ್ ಯಾವ ಸಂಸ್ಥೆ ಈಸ್ಟ್ ಇಂಡಿಯಾ ಕಂಪ್ನಿಯಾಗಿ ಇಲ್ಲೇ ನಾಮಕರಣಗೊಂಡಿತ್ತು ಈ ಕಾಯ್ದೆ ಮೇಲೆ ಸೊ ತ್ರೂ ದಿಸ್ ಆ್ಯಕ್ಟ್ ವಿಚ್ ಸೊಸೈಟಿ ವಾಸ್ ನೇಮ್ಡ್ ಆಸ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಿ ಬ್ರಿಟಿಷ್ ಟ್ರೇಡರ್ ಸೊಸೈಟಿ ಆಂಗ್ಲೋ ಮರ್ಚೆಂಟ್ ಸೊಸೈಟಿ ಅಡ್ವೆಂಚರ್ಸ್ ಮರ್ಚೆಂಟ್ ಸೊಸೈಟಿ ಲಂಡನ್ ಮರ್ಚೆಂಟ್ ಸೊಸೈಟಿ ಇವನ್ನ ಇಲ್ಲೇ ಕೇಳಿದ್ದಾರೆ ಈ ಯಾವ ಸಂಸ್ಥೆ ವಿಚ್ ಸೊಸೈಟಿ

ಕಾರಣ ಏನಂದರೆ ಜಾನ್ ವ್ಯಾಟ್ ಹೇಳಿ ಏನಿದ್ದ ಅವನ ಪ್ರಯತ್ನದಿಂದ ಸಾಮ್ರಾಜ್ಯ ಅನುಮತಿ ದೊರಕ್ತದೆ ಅದಕ್ಕೆ ಆ ಕಂಪ್ನಿಯನ್ನು ಇಳೇ ಜಾನ್ ವ್ಯಾಟ್ ಕಂಪ್ನಿ ಹೇಳಿ ಕೂಡ ಅದನ್ನು ಕರೆಯಲಾಗಿದೆ ಸೊ ದಿಸ್ ಇಸ್ ಹಿಯರ್ ಡಿಫ್ರೆಂಟ್ ನೇಮ್ಸ್ ಫಾರ್ ಈಸ್ಟ್ ಇಂಡಿಯಾ ಕಂಪ್ನಿ ಹದಿನೈದುನೂರ ತೊಂಬತ್ತೊಂಬತ್ತರಲ್ಲಿ ಅಡ್ವೆಂಚರ್ಸ್ ಮರ್ಚೆಂಟ್ ಸೊಸೈಟಿ ಆಫ್ ಲಂಡನ್ ಕರಿತಾ ಇದ್ದರು ನಂತರ ಅದಕ್ಕೆ ಜಾನ್ ಕಂಪ್ನಿ ಹೇಳಿ ಕೂಡ ಕರಿತಾಯಿದ್ರು ಹದಿನಾರುನೂರ ಕಾಯ್ದೆ ಮೂಲಕ ಅದು ಈಸ್ಟ್ ಇಂಡಿಯಾ ಕಂಪ್ನಿಯಾಗಿ ನಾವು ಇಲ್ಲೇ ನೋಡ್ತೀವಿ ಈಸ್ಟ್ ಇಂಡಿಯಾ ಕಂಪ್ನಿ ಈ ಹೆಸರು ಭಾಳ ಪ್ರಚುತವಾಗಿದೆ ನಮಗೆ ಆಧುನಿಕ ಭಾರತ ಇತಿಹಾಸದಲ್ಲಿ ದ ಸಿಕ್ಸ್ಟೀನ್ ಹಂಡ್ರೆಡ್ ಚಾರ್ಟರ್ ಆ್ಯಕ್ಟ್ ಫಿಕ್ಸ್ಡ್ ದ ಟೆನ್ಯೂರ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ ಟು ಈಸ್ಟ್ ಇಂಡಿಯಾ ಕಂಪ್ನಿ ಏನು ಈ ಒಂದು ಹದಿನಾರುನೂರರ ಕಾಯ್ದೆ ಮೂಲಕ ಹುಟ್ಟಾಕಲಾಯಿತು ಅದರ ಅವಧಿಯನ್ನು ಎಷ್ಟಕ್ಕೆ ಈ ಒಂದು ಸೀಮಿತಗೊಳಿಸಲಾಯಿತು ಎಷ್ಟು ವರ್ಷಗಳಿಗೆ ಅದರ ಅವಧಿಯನ್ನು ಸೀಮಿತಗೊಳಿಸಲಾಯಿತು ವಾಟ್ ಈಸ್ ದ ಟೆನ್ಯೂರ್

ಹಿಯರ್ ಆಫ್ ದ ಈಸ್ಟ್ ಇಂಡಿಯಾ ಕಂಪ್ನಿ ಬೈ ಸಿಕ್ಸ್ಟೀನ್ ಹಂಡ್ರೆಡ್ ಚಾರ್ಟರ್ ಆ್ಯಕ್ಟ್ ಇವು ಗೊತ್ತಿರಬೇಕು ನಿಮಗೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಸಂಬಂಧಪಟ್ಟಂಥ ಇವು ಕೆಲವು ವಿಷಯಗಳು ಅಲ್ಲಿ ಪ್ರಶ್ನೆ ರೂಪದಲ್ಲಿ ಬರಬಹುದು ನಮಗೆ ದ ಫಿಫ್ಟೀನ್ ಇಯರ್ಸ್ ಲಿಮಿಟೇಷನ್ ಆನ್ ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ಅಬಾಲಿಶ್ಡ್ ಬೈ ದ ಆ್ಯಕ್ಟ್ ಈ ಹದಿನೈದು ವರ್ಷ ಏನು ಈಸ್ಟ್ ಇಂಡಿಯಾ ಕಂಪ್ನಿದು ನಿಗದಿತಗೊಳಿಸಲಾಗಿತ್ತು ಹದಿನಾರುನೂರರ ಕಾಯ್ದೆ ಮೂಲಕ ಅದನ್ನು ಯಾವ ಕಾಯ್ದೆ ಮೂಲಕ ರದ್ದುಗೊಳಿಸಲಾಯಿತು ಬೈ ವಿಚ್ ಆ್ಯಕ್ಟ್ ಇಟ್ ವಾಸ್ ಅಬಾಲಿಶ್ಡ್ ಯಾವ ಕಾಯ್ದೆ ಮೂಲಕ ಅದನ್ನು ರದ್ದುಗೊಳಿಸಲಾಯಿತು ಆ್ಯಂಡ್ ಹಿಯರ್ ದ ಇನ್ಡೆಫಿನೆಟ್ ಪೀರಿಯಡ್ ವಾಸ್ ಗಿವನ್ ಸೊ ನೋ ಟೈಮ್ ವಾಸ್ ಫಿಕ್ಸ್ಡ್ ಯಾವ ಕಾಯ್ದೆ ಮೂಲಕ ಆ ಹದಿನೈದು ವರ್ಷ ಏನು ನೂರ ಕಾಯ್ದೆ ಮೂಲಕ ನಿಗದಿತಗೊಳಿಸಲಾಯಿತು ಅದನ್ನು ರದ್ದುಗೊಳಿಸಲಾಯಿತು ಮುಂದೆ ಅದರ ಅವಧಿಯನ್ನು ನಿರ್ಧರಿಸಲಾಗಲಿಲ್ಲ ನಥಿಂಗ್ ವಾಸ್ ಮೇನ್ಲಿ ಫಿಕ್ಸ್ಡ್ ದರ್ ದ ಟೆನ್ ಯೂರ್ ವಾಸ್ ನಾಟ್ ಫಿಕ್ಸ್ಡ್ ಸೊ ದ ಕಂಪ್ಲೀಟ್ ಮೊನೊಪಲಿ ದರ್ ವಾಸ್ ಮೇನ್ಲಿ ನೋ ಫಿಕ್ಸೇಷನ್ ಆಫ್ ದ ಫಿಕ್ಸ್ಡ್ ಇಯರ್ಸ್ ಹೇಗೆ ಹದಿನೈದು ವರ್ಷ ಮೊದಲಿಗೆ ಅದನ್ನು ನಿಗದಿತಗೊಳಿಸಲಾಯಿತು ಹಾಗೆ ಮುಂದೆ ಅದನ್ನು ನಿಗದಿತಗೊಳಿಸಲಾಗಲಿಲ್ಲ ಹಾಗಾದರೆ ಅದು ಆ ಕಾಯ್ದೆ ಯಾವುದು ಸೊ ವಿಚ್ ಇಸ್ ದ್ಯಾಟ್ ಆ್ಯಕ್ಟ್ ಸೊ ದ ಚಾರ್ಟರ್ ಆ್ಯಕ್ಟ್ ಆಫ್ ಸಿಕ್ಸ್ಟೀನ್ ನಾಟ್ ಏಟ್ ಹದಿನಾರುನೂರ ಎಂಟರ ಚಾರ್ಟರ್ ಕಾಯ್ದೆ ಒಂದನೇ ಜೇಮ್ಸ್ ಹೊರಡಿಸಿದಂಥ ಕಾಯ್ದೆ ಅದರ ಮೂಲಕ ಆ ಹದಿನೈದು ವರ್ಷ ಏನು ನಿರ್ಬಂಧನೆ ಇತ್ತು ಅದನ್ನು ಕೂಡ ತೆಗೆದುಹಾಕಲಾಯಿತು ದ್ಯಾಟ್ ವಾಸ್ ಅಬಾಲಿಶ್ಡ್ ಚಾರ್ಟರ್ ಆ್ಯಕ್ಟ್ ಆಫ್ ಸಿಕ್ಸ್ಟೀನ್ ನಾಟ್ ಏಯ್ಟ್

ಅದನ್ನು ರದ್ದಾಗಿದ್ದು ಹದಿನಾರುನೂರ ಎಂಟರ ಕಾಯ್ದೆ ಮೂಲಕ ಮತ್ತೆ ನಾವು ನೋಡ್ತೀವಿ ಯಾವ ಕಾಯ್ದೆ ಮೂಲಕ ಇಪ್ಪತ್ತು ವರ್ಷ ಅದರ ಅವಧಿಯನ್ನು ನಿಗದಿತಗೊಳಿಸಲಾಯಿತು ಅದು ಅಲ್ಲೇ ನಾವು ನೋಡ್ತೀವಿ ಹದಿನೇಳು ನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಫಿಕ್ಸ್ಡ್ ಹಿಯರ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷಕ್ಕೊಮ್ಮೆ ಅದರ ಲೈಸೆನ್ಸನ್ನು ರಿನ್ಯೂ ಮಾಡಬೇಕಾಗ್ತಾಯಿತ್ತು ಸೊ ಎವ್ರಿ ಟ್ವೆಂಟಿ ಇಯರ್ಸ್ ದ ಲೈಸೆನ್ಸ್ ಹ್ಯಾಸ್ ಟು ಬಿ ರಿನ್ಯೂಡ್ ಅದಕ್ಕೆ ನಿಮಗೆ ಗೊತ್ತಿದೆ ಹದಿನೇಳುನೂರ ಎಪ್ಪತ್ತು ಮೂರು ಆದರೆ ಹದಿನೇಳುನೂರ ತೊಂಬತ್ತ್ಮೂರು ಹದಿನೆಂಟುನೂರ ಹದಿಮೂರು ಹದಿನೆಂಟುನೂರ ಮೂವತ್ತ್ಮೂರು ಹದಿನೆಂಟುನೂರ ಐವತ್ತ್ಮೂರು ಇವೆಲ್ಲವೂ ಅಲ್ಲೇ ಚಾರ್ಟರ್ ಕಾಯ್ದೆಗಳಂತ ಏನು ಬರ್ತವೆ ಇದರ ಮುಖಾಂತರ ಆ ಇಪ್ಪತ್ತು ವರ್ಷ ಅದನ್ನು ವಿಸ್ತರಿಸಲಾಗ ಹೋಯಿತು ಸೊ ಟ್ವೆಂಟಿ ಇಯರ್ಸ್ ಎಕ್ಸ್ಟೆನ್ಷನ್ ವಾಸ್ ಗಿವನ್ ಇಪ್ಪತ್ತು ವರ್ಷ ಆದ ಕೂಡ ಅನುಮತಿ ಪಡೆದುಕೊಳ್ಬೇಕಾಗಿತ್ತು ಅನುಮತಿಯಿಂದ ಮತ್ತೆ ಇಪ್ಪತ್ತು ವರ್ಷ ಅದು ವಿಸ್ತಾರವಾಗ್ತಾಯಿತ್ತು ಸೊ ದಿಸ್ ಇಸ್ ಹೌ ಮೇಮ್ ಲೇ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್

ಹದಿನೇಳುನೂರ ನಾಲ್ಕು ಪಿಟ್ಸ್ ಇಂಡಿಯಾ ಕಾಯ್ದೆ ವಾರ್ನ್ ಹೆಸ್ಟಿಂಗ್ಸ್ನ ಕಾಲದಲ್ಲಿ ಈ ಕಾಯ್ದೆ ಬರ್ತದೆ ದಿಸ್ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್ ಡ್ಯೂರಿಂಗ್ ದ ಟೈಮ್ ಆಫ್ ವಾರ್ನ್ ಹೆಸ್ಟಿಂಗ್ಸ್ ಎ ಬೋರ್ಡ್ ಆಫ್ ಕಂಟ್ರೋಲ್ ಆರು ಸದಸ್ಯರೇ ಇರುವಂಥ ಇಲ್ಲೇ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಲಾಗ್ತದೆ ಇದರ ಜವಾಬ್ದಾರಿ ಏನಂದರೆ ಇಂಗ್ಲೆಂಡದಲ್ಲಿದ್ದಂಥ ಆ ಕಂಪ್ನಿಯ ನಿರ್ದೇಶಕರ ಮೇಲೆ ಮೇಲ್ವಿಚಾರಣೆ ಮಾಡುವುದು ಸೊ ದಿಸ್ ವಾಸ್ ಮೇನ್ಲಿ ಸೂಪರ್ವೈಸಿಂಗ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ ಲಂಡನ್ ಮತ್ತು ಇದರ ಇಲ್ಲೇ ಮುಖ್ಯಸ್ಥ ಯಾರಾಗಿದ್ದಾರಂದರೆ ಈ ಬೋರ್ಡ್ ಆಫ್ ಕಂಟ್ರೋಲದು ದ ಸೆಕ್ರೆಟರಿ ಫಾರ್ ಸ್ಟೇಟ್ ಸೆಕ್ರೆಟ್ರಿ ಫಾರ್ ಸ್ಟೇಟ್ ಅಂದರೆ ವಿದೇಶಾಂಗ ಮಂತ್ರಿ ಅಲ್ಲೇ ಇಂಗ್ಲೆಂಡದ ಸಂಸತ್ತಿನಲ್ಲಿ ಇರುವಂಥ ವಿದೇಶಾಂಗ ಮಂತ್ರಿ ಇದರ ಮುಖ್ಯಸ್ಥನಾಗಿದ್ದನು ಅವ್ರ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಅಷ್ಟೇ ಹೇಳ್ತೀವಿ ಸೊ ಯು ಡೋಂಟ್ ಸೇ ಇಟ್ ಆಸ್ ಸೆಕ್ರೆಟರಿ ಫಾರ್ ಸ್ಟೇಟ್ ಆಫ್ ಇಂಡಿಯಾ ಸೊ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಥಿಂಗ್ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ವಿದೇಶಾಂಗ ಮಂತ್ರಿ ಹಿ ವಾಸ್ ಅ ಹೆಡಿಂಗ್ ದಿಸ್ ಮೀನ್ಲಿ ದ ಬೋರ್ಡ್ ಆಫ್ ಕಂಟ್ರೋಲ್ which was to supervise that particularly the directors of east india company. board of control was established by pitt's india act 1784. the act which mentioned that company must spend 1 lakh rupees to promote education in india. so this was here one of the first step taken by the british to promote education in india. bharatadali, shikshanam, balsalo, britisher, kai Gondanta, modala, krama, vageth. ಕಂಪ್ನಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಯನ್ನು ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕಂತ ಹೇಳಿ ಯಾವ ಕಾಯ್ದೆ ಮೂಲಕ ತಿಳಿಸಲಾಯಿತು ವಿಚ್ ಆ್ಯಕ್ಟ್ ಮೆನ್ಷನ್ಡ್ ದ್ಯಾಟ್ ಕಂಪ್ನಿ ಮಸ್ಟ್ ಸ್ಪೆಂಡ್ ಒನ್ ಲ್ಯಾಕ್ ಆಫ್ ರುಪೀಸ್ ಟು ಪ್ರಮೋಟ್ ಎಜುಕೇಷನ್ ಇನ್ ಇಂಡಿಯಾ ಸೊ ದಿಸ್ ವಾಸ್ ಮೇನ್ಲಿ ಥ್ರೂ ಚಾರ್ಟರ್ ಆ್ಯಕ್ಟ್ ಆಫ್ ಏಯ್ಟೀನ್ ಥರ್ಟೀನ್ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಮೂಲಕ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಮೂಲಕ ಕಂಪ್ನಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಯನ್ನು ಭಾರತದಲ್ಲಿ ಶಿಕ್ಷಣವನ್ನು ಬೆಳೆಸಲು ಇಲ್ಲೇ ಖರ್ಚು ಮಾಡಬೇಕಂತ ಹೇಳಿ ತಿಳಿಸಲಾಯಿತು ಸೊ ದಿಸ್ ವಾಸ್ ದ ಫಸ್ಟ್ ಸ್ಟೆಪ್ ಆಫ್ ದ ಬ್ರಿಟಿಷರ್ಸ್ ಟುವಾರ್ಡ್ಸ್ ಪ್ರಮೋಷನ್ ಆಫ್ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಶಿಕ್ಷಣವನ್ನು ಬೆಳೆಸಲು ಇದು ಬ್ರಿಟಿಷರ ಮೊದಲನೇ ಹೆಜ್ಜೆ ಅಂತ ಹೇಳ್ತಾರೆ ಇಟ್ ಇಸ್ ಕಾಲ್ಡ್ ಎಸ್ ದ ಫಸ್ಟ್ ಸ್ಟೆಪ್ ಸೊ ಇಟ್ ವಾಸ್ ಥ್ರೂ ಚಾರ್ಟರ್ ಆ್ಯಕ್ಟ್ ಆಫ್ ಏಯ್ಟೀನ್ ಥರ್ಟೀನ್

ಆ್ಯಂಡ್ ನಾವು ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಕೇಮ್ ಟು ಬಿ ಕಾಲ್ಡ್ ಆ್ಯಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಬೈ ವಿಚ್ ಆ್ಯಕ್ಟ್ ಯಾವ ಕಾಯ್ದೆ ಮೂಲಕ ಬಂಗಾಲದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಎಂದು ಕರೆಯಲಾಯಿತು ಸೊ ದ ಆನ್ಸರ್ ಈಸ್ ಚಾರ್ಟರ್ ಆ್ಯಕ್ಟ್ ಆಫ್ ಏಯ್ಟೀನ್ ಥರ್ಟಿ ತ್ರೀ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಏನಿದೆ ಇದರ ಮುಖಾಂತರ ಬಂಗಾಲದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಎಂದು ಕರೆಯಲಾಯಿತು ದ Bengal Governor General came to be called as the Governor General of India by the Act of 1833, Charter Act. And uh, all of you know that it was William Bentinck who was the Governor General at that time who came to be first known as the Governor General of India. Mm -hmm. Bharata, the Governor General, and Thele, Modalige Ale, A Gaurava Lord William Bentinck, Karagidar.

ಮಹಾದಂಗೆ ಭಾರತದಲ್ಲಿ ಅದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಯುದ್ಧ ಅಂಥೇಳಿ ಕೆಲವರು ಕಳೆದಿದ್ದಾರೆ ಬ್ರಿಟಿಷರು ಅದನ್ನು ಸಿಪಾಯಿಯ ದಂಗೆ ಅಂಥೇಳಿ ಕರೆದಿದ್ದಾರೆ ಆದರೆ ಸಾಮಾನ್ಯವಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಳಸುವಂಥ ಪದ ಅಂದರೆ ಹದಿನೆಂಟುನೂರ ಐವತ್ತೇಳರ ದಂಗೆ ಅಂತ ಹೇಳ್ತೀವಿ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಈ ದಂಗೆ ಆದ ಒಂದು ಮುಖ್ಯ ಪರಿಣಾಮ ಅಂದರೆ ಭಾರತದಲ್ಲಿ ಕಂಪ್ನಿ ಆಳಿಕೆ ಕೊನೆಗೊಂಡು ಸಾಮ್ರಾಜ್ಞಿ ಆಳಿಕೆ ಸ್ಥಾಪನೆಯಾಯಿತು ಇದು ಹದಿನೆಂಟುನೂರ ಐವತ್ತೆಂಟರ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಮೂಲಕ ಥ್ರೂ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್

ಟೆರಿಟರಿಯಲ್ ಅಡ್ಮಿನಿಸ್ಟ್ರೇಷನ್ ಭಾರತದಲ್ಲಿ ಇಂಥವ ಬ್ರಿಟಿಷ ಪ್ರದೇಶಗಳೇನಿದ್ವು ಅದನ್ನು ಇಲ್ಲೇ ಆಡಳಿತದ ಮುಖ್ಯ ಜವಾಬ್ದಾರಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಈ ಅಧಿಕಾರಿಗೆ ನೀಡಲಾಯಿತು ಸೊ ದಿಸ್ ವಾಸ್ ಮೇನ್ಲಿ ದ ಪೋಸ್ಟ್ ಕ್ರಿಯೇಟೆಡ್ ಇನ್ ಏಯ್ಟೀನ್ ಫಿಫ್ಟಿ ಏಯ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನಾವು ದ ಕ್ವಶನ್ ಇಸ್ ಹೂ ಆಸ್ ದ ಫಸ್ಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಕೆಳಕಂಡ ಯಾವ ವ್ಯಕ್ತಿಯನ್ನು ಪ್ರಥಮ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿ ನೇಮಕಗೊಂಡಿತು

ಆಫ್ಟರ್ ಹಿಮ್ ವಿ ಸಿ ಇಟ್ ಇಸ್ ಚಾರ್ಲ್ಸ್ ವುಡ್ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಚಾರ್ಲ್ಸ್ ವುಡ್ಡಿಗೆ ಉತ್ತರಕ್ಕೆ ಹೋಗ್ತದೆ ಅಲ್ಲೇ ಲಾರ್ಡ್ ಸ್ಟ್ಯಾಂಡ್ಲೆ ವಾಸ್ ದ ಫಸ್ಟ್ ಲಾರ್ಡ್ ಸ್ಟ್ಯಾಂಡ್ಲೆ ಇವನು ಮೊದಲನೇ ಅವನಾಗಿತ್ತು ದ ನೈನ್ಟೀನ್ ಥರ್ಟಿ ಫೈವ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ವಾಸ್ ಡ್ರಾಫ್ಟೆಡ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ಹದಿನೆಂಟುನೂರ ಇಲ್ಲ ಹತ್ತೊಂಬತ್ತು ಮೂವತ್ತೈದರ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಏನಿದೆ ಈ ಕಾಯ್ದೆ ಸಿದ್ಧವಾಗಿದ್ದು ಯಾವ ಪ್ರಸ್ತಾವನೆಗಳ ಮೇರೆಗೆ ಸೊ ದ ರೆಕಮೆಂಡೇಷನ್ಸ್ ಯಾವ ಪ್ರಸ್ತಾವನೆ ಮೇರೆಗೆ ಹತ್ತೊಂಬತ್ತು ನೂರ ಮೂವತ್ತೈದರ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಸಿದ್ಧವಾಗಿತ್ತು ಸೈಮನ್ ರಿಪೋರ್ಟ್ ರೆಕಮೆಂಡೇಷನ್ಸ್ ಸೈಮನ್ ವರದಿ ಪ್ರಸ್ತಾವನೆಗಳು ವೈಟ್ ಪೇಪರ್ ರೆಕಮೆಂಡೇಷನ್ಸ್ ಶ್ವೇತಪತ್ರ ಪ್ರಸ್ತಾವನೆಗಳು ಗಾಂಧಿ ಇರ್ವಿನ್ ರೆಕಮೆಂಡೇಷನ್ಸ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ನಡೆದಂಥ ಗಾಂಧಿ ಇರ್ವಿನ್ ಪ್ರಸ್ತಾವನೆಗಳು ಪೂನಾ ಪ್ಯಾಕ್ಟ್ ರೆಕಮೆಂಡೇಷನ್ ಪೂನಾ ಒಪ್ಪಂದದ ಪ್ರಸ್ತಾವನೆಗಳು ನೈನ್ಟೀನ್ ಥರ್ಟಿ ಟೂದು ಸೊ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಯಾವ ಪ್ರಸ್ತಾವನೆ ಮೇರೆಗೆ ಇದು ನಾವು ನೋಡ್ತೀವಿ ಜಾರಿಗೊಳಿಸಲಾಯಿತು ಅಥವಾ ಸಿದ್ಧಗೊಳಿಸಲಾಯಿತು ದ ಆನ್ಸರ್ ಇಸ್ ವೈಟ್ ಪೇಪರ್ ರೆಕಮೆಂಡೇಷನ್ಸ್ ಶ್ವೇತಪತ್ರ ಪ್ರಸ್ತಾವನೆಗಳೇನಿವೆ ಅದರ ಆಧಾರಿತವಾಗಿ ಹತ್ತೊಂಬತ್ತು ನೂರ ಮೂವತ್ತೈದರ ಈ ಕಾಯ್ದೆ ಸಿದ್ಧವಾಗಿದ್ದು ಸೊ ವಾಟ್ ವಾಸ್ ದಿಸ್ ವೈಟ್ ಪೇಪರ್ ರೆಕಮೆಂಡೇಶನ್ಸ್ ಶ್ವೇತಪತ್ರ ಪ್ರಸ್ತಾವನೆಗಳು ಏನಾಗಿದ್ದವು ಮೂರು ದುಂಡು ಮೇಜನ ಸಭೆಗಳ ನಿಮಗೆ ನಡೆದದ್ದು ಗೊತ್ತಿದೆ ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ದುಂಡು ಮೇಜಿನ ಸಭೆದ ಅಲ್ಲೇ ಏನು ಅಲ್ಲಿ ಚರ್ಚೆ ಆಯಿತು ಅದೇ ಶ್ವೇತಪತ್ರವಾಗಿ ಹತ್ತೊಂಬತ್ತು ನೂರ ಮೂವತ್ತು ಮೂರರಲ್ಲಿ ಹೊರಗೆ ಬಂದದ್ದು ಆಲ್ ದ ದಿಸ್ಕಷನ್ಸ್ ಹಿಯರ್ ಕೇಮ್ ಇನ್ ದ ಫಾರ್ಮ್ ಆಫ್ ನೈನ್ಟೀನ್ ಥರ್ಟಿ ತ್ರೀ ವೈಟ್ ಪೇಪರ್ ಸೊ ದ ರೆಕಮೆಂಡೇಶನ್ಸ್ ಮೇಡ್ ಇನ್ ವೈಟ್ ಪೇಪರ್ ವಾಸ್ ಹಿಯರ್ ದ ಪಾತ್ ಆಫ್ ದಿ ನೈನ್ಟೀನ್ ಥರ್ಟಿ ಫೈವ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಬಂದಂಥ ಶ್ವೇತಪತ್ರದ ಪ್ರಸ್ತಾವನೆಗಳೇನಿವೆ ಮುಂದೆ ಈ ಕಾಯ್ದೆ ಸಿದ್ಧವಾಗಲು ಇದು ಅಲ್ಲಿ ಅನುಕೂಲವಾಯಿತು ಅದಕ್ಕೆ ಇದು ಎಲ್ಲವೂ ಮೂರನೇ ದುಂಡು ಮೇಜಿನ ಸಭೆಯಲ್ಲಿ ನಡೆದಂಥ ಚರ್ಚೆದ ಒಂದು ಸಾರಾಂಶವಾಗಿತ್ತು ಶ್ವೇತ ಪತ್ರ ಇಟ್ ವಾಸ್ ಜಸ್ಟ್ ಎ ಸಮರಿ ಆಫ್ ಹಿಯರ್ ದ ಡಿಸ್ಕಷನ್ಸ್ ಆಫ್ ದಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ದ ಡಬ್ಲ್ಯೂ ಡಬ್ಲ್ಯೂ ಹಂಟರ್ ಎಜುಕೇಷನ್ ಕಮಿಷನ್ ಆಫ್ ಏಯ್ಟೀನ್ ಏಯ್ಟಿ ಟು ಮೇಡ್ ಮೇನ್ ರೆಕಮೆಂಡೇಷನ್ ಆನ್ ಹದಿನೆಂಟುನೂರ ಎಂಬತ್ತೆರಡರ ಡಬ್ಲ್ಯೂ ಡಬ್ಲ್ಯೂ ಹಂಟರ್ ಆಯೋಗ ಇದರ ಮುಖ್ಯ ಈ ಶಿಕ್ಷಣದಲ್ಲಿ ಏನು ಮುಖ್ಯ ಪ್ರಸ್ತಾವನೆ ಮಾಡಿದ್ದು ವಾಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೆಕಮೆಂಡೇಶನ್ ಇನ್ ದ ಎಜುಕೇಷನ್ ವಿಲಿಯಮ್ ಹಂಟರ್ ಕಮಿಷನ್ ಅಂತ ಹೇಳ್ತೀವಿ ಇದನ್ನು ನಾವು ಹಂಟರ್ ಆಯೋಗ ಹದಿನೆಂಟುನೂರ ಎಂಬತ್ತೆರಡು ಆಗ ವಯಸ್ ಇದ್ದವನು ಲಾರ್ಡ್ ರಿಪನ್ ಆಗಿದ್ದನು ರಿಪನ್ ವಯಸ್ ಆಗಿದ್ದನು ಇದನ್ನು ನೆನ್ಪಿಟ್ಕೊಳ್ಳಿ ಯಾರ ಕಾಲದಲ್ಲಿ ಈ ಆಯೋಗ ನೇಮಕವಾಯ್ತಂದ್ರೆ ರಿಪನ್ನ ಕಾಲದಲ್ಲಿ ಹದಿನೆಂಟುನೂರ ಎಂಬತ್ತೆರಡು ಶಿಕ್ಷಣಕ್ಕೆ ಏನು ಮುಖ್ಯವಾಗಿ ಪ್ರಸ್ತಾವನೆ ಬಂತು ವಾಟ್ ವಾಸ್ ದ ರೆಕಮೆಂಡೇಶನ್ ಆಫ್ ದಿಸ್ ಅದು ಮಹಾವಿದ್ಯಾಲಯ ಶಿಕ್ಷಣಕ್ಕೆ ನೀಡಿತೋ ಅಥವಾ ವಿಜ್ಞಾನ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಮಹತ್ವ ನೀಡಿತೋ ಅಥವಾ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಮಹತ್ವ ನೀಡಿತೋ ಅಥವಾ ವಿಶ್ವವಿದ್ಯಾಲಯ ಶಿಕ್ಷಣಕ್ಕೆ ಮಹತ್ವ ನೀಡಿತೋ ಸೊ ದ ಆನ್ಸರ್ ಫಾರ್ ದಿಸ್ ಈಸ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಹಂಟರ್ ಆಯೋಗ ಏನಿದೆ ಇದರದ ಮುಖ್ಯ ಪ್ರಸ್ತಾವನೆಗಳೇನಿವೆ ಅದು ಇದಕ್ಕೆ ಸಂಬಂಧಪಟ್ಟಿದ್ದದೆಂದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಸುಧಾರಣೆ ಆಗಿತ್ತು

ಯಾವ ಕಾಯ್ದೆ ಮೂಲಕ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಕ್ರಮೇಣವಾಗಿ ಸ್ಥಾಪಿಸುವುದು ಅಂಥೇಳಿ ಘೋಷಣೆ ಮಾಡಿತು ವಿಚ್ ಆ್ಯಕ್ಟ್ ಮೆನ್ಷನ್ಡ್ ದ್ಯಾಟ್ ದೆರ್ ವಿಲ್ ಬಿ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಜವಾಬ್ದಾರಿ ಸರ್ಕಾರ ಸ್ಥಾಪನೆಗೊಳ್ಳುವುದು ಸೊ ಹಿಯರ್ ವಿಚ್ ಆಫ್ ದ ಆ್ಯಕ್ಟ್ ಮೆನ್ಷನ್ ದಿಸ್ ಆ್ಯಂಡ್ ದ ಆನ್ಸರ್ ಈಸ್ ನೈನ್ಟೀನ್ ನೈನ್ಟೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಮೂಲಕ ಇದನ್ನು ತಿಳಿಸಲಾಯಿತು ಅಥವಾ ಇದನ್ನು ನೀವು ಕೆಲವರು ಮಾಂಟೆಗೊ ಚಮ್ಸ್ಫೋರ್ಡ್ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಾಂಟೆಗೊ ಚಮ್ಸ್ಫೋರ್ಡ್ ರಿಫಾರ್ಮ್ಸ್ ಅದರ ಮೂಲಕ ಅದನ್ನು ತಿಳಿಸಲಾಯಿತು ದ ಇಂಡಿಯನ್ ಫ್ಯಾಕ್ಟ್ರಿ ಆ್ಯಕ್ಟ್ ಆಫ್ ಏಯ್ಟೀನ್ ಏಯ್ಟಿ ಒನ್ ಮೇನ್ ಆಬ್ಜೆಕ್ಟ್ ವಾಸ್ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಬಂದಂಥ ಭಾರತದ ಪ್ರಥಮ ಕಾರ್ಖಾನೆ ಕಾಯ್ದೆ ಕಾರ್ಖಾನೆ ಕಾಯ್ದೆ ಇದರ ಮುಖ್ಯ ಉದ್ದೇಶ ಏನಾಗಿತ್ತು ವಾಟ್ ವಾಸ್ ದ ಮೇನ್ ಆಬ್ಜೆಕ್ಟ್ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಇನ್ ಇಂಡಿಯಾ ಭಾರತದಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಟು ಎಂಪ್ಲಾಯ್ ಇಂಡಿಯನ್ಸ್ ಭಾರತೀಯರಿಗೆ ಉದ್ಯೋಗದ ಅವಕಾಶ ಕಾರ್ಖಾನೆಯಲ್ಲಿ ಟು ಓವರ್ಕಮ್ ದ ಪ್ರಾಬ್ಲಮ್ ಆಫ್ ದ ಚೈಲ್ಡ್ ಲೇಬರ್ ಬಾಲ್ವ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸುವುದು ಟು ಫಿಕ್ಸ್ ದ ವರ್ಕಿಂಗ್ ಅವರ್ಸ್ ಕಾರ್ಮಿಕರ ಕಾ ಈ ಒಂದು ಕೆಲಸದ ಅವಧಿಯನ್ನು ನಿರ್ಧರಿಸುವುದು ಸೊ ವಿಚ್ ವಾಸ್ ದ ಆಬ್ಜೆಕ್ಟ್ ಇದರ ಉದ್ದೇಶ ಏನಾಗಿತ್ತು ಇಂಡಿಯನ್ ಫ್ಯಾಕ್ಟ್ರಿ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಒನ್ ಇದು ಕೂಡ ಆ ಸಮಯದಲ್ಲಿ ರಿಪನ್ನೇ ವಯ್ಸರೇ ಆಗಿದ್ದ ರಿಪನ್ ವಾಸ್ ದ ವಯಸ್ಸ್ರ ಏಯ್ಟೀನ್ ಏಯ್ಟಿ ಒನ್ ಇಂಡಿಯನ್ ಫ್ಯಾಕ್ಟ್ರಿ ಆ್ಯಕ್ಟ್ ಭಾರತದ ಕಾರ್ಖಾನೆ ಕಾಯ್ದೆ ಇದರಲ್ಲಿ ಮುಖ್ಯ ಇದಂದರೆ ಬಾಲ ಕಾರ್ಮಿಕರ ಸಮಸ್ಯೆಗೆ ಪರಿಹಾರವನ್ನು ಕೊಡಲು ಈ ಕಾಯ್ದೆಯನ್ನು ಹೊರಡಿಸಲಾಯಿತು ಟು ಓವರ್ಕಮ್ ದ ಪ್ರಾಬ್ಲಮ್ ಆಫ್ ದ ಚೈಲ್ಡ್ ಲೇಬರ್ ದ್ಯಾಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸೆನ್ಸಾರ್ಶಿಪ್ ಆಫ್ ಪ್ರೆಸ್ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಗವರ್ನರ್ ಜನರಲ್ ಶಿಪ್ ಆಫ್ ಸೆನ್ಸಾರ್ಶಿಪ್ ಆಫ್ ಪ್ರೆಸ್ ಪತ್ರಿಕಾದ ಮೇಲೆ ನಿರ್ಬಂಧನೆ ಕಾಯ್ದೆಯನ್ನು ಇಲ್ಲೇ ಯಾವ ಗವರ್ನರ್ ಜನರಲ್ ಕಾಲದಲ್ಲಿ ಜಾರಿಗೆಗೊಳಿಸಲಾಯಿತು ಸೊ ಅಂಡರ್ ಹ್ಯೂಮ್ ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಡಾಲ್ ಹೌಸಿನೋ ವಾರನ್ ಹೇಸ್ಟಿಂಗ್ಸು ವೆಲಸ್ಲಿನೋ ವಿಲಿಯಮ್ ಬೆಂಟಿಂಗ್ ಸೆನ್ಸಾರ್ಶಿಪ್ ಆಫ್ ಪ್ರೆಸ್ ಆ್ಯಕ್ಟ್ ಇಲ್ಲೇ ಪತ್ರಿಕಾದ ನಿರ್ಬಂಧನೆ ಕಾಯ್ದೆ ಯಾವ ಗವರ್ನರ್ ಜನರಲ್ ಕಾಲದಲ್ಲಿ ಇಲ್ಲೇ ಜಾರಿಗೆಗೊಳಿಸಲಾಯಿತು ಅದು ನೂರ ತೊಂಬತ್ತೊಂಬತ್ತು ವೆಲಸ್ಲಿಯ ಕಾಲದಲ್ಲಿ ಸೆವೆಂಟೀನ್ ನೈಂಟಿ ನೈನ್ ಸೆನ್ಸಾರ್ಶಿಪ್ ಆಫ್ ಪ್ರೆಸ್ ಆ್ಯಕ್ಟ್

ಹಿಂದೆ ನಾವು ನಿರ್ಬಂಧನೆ ನೋಡಿದೆ ಈಗ ಯಾವ ಕಾಯ್ದೆ ಭಾರತೀಯ ಪತ್ರಿಕೆಗಳಿಗೆ ಸ್ವಾತಂತ್ರ್ಯವನ್ನು ನೀಡಿತು ವಿಚ್ ಆ್ಯಕ್ಟ್ ಪ್ರೊವೈಡೆಡ್ ದ ಫ್ರೀಡಮ್ ಆಫ್ ದ ಪ್ರೆಸ್ ಟು ಇಂಡಿಯನ್ಸ್ ಪತ್ರಿಕಾ ಸ್ವಾತಂತ್ರ್ಯ ಭಾರತೀಯರಿಗೆ ಯಾವ ಕಾಯ್ದೆ ಮೂಲಕ ದೊರಕಿತು ಪ್ರೆಸ್ ಆ್ಯಕ್ಟ್ ಆಫ್ ಏಯ್ಟೀನ್ ತರ್ಟಿ ಫೈವ್ ರೆಜಿಸ್ಟ್ರೇಷನ್ ಆ್ಯಕ್ಟ್ ಆಫ್ ಏಯ್ಟೀನ್ ಸಿಕ್ಸ್ಟಿ ಸೆವೆನ್ ವೆರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಆಫ್ ಏಯ್ಟೀನ್ ಸೆವೆಂಟಿ ಏಯ್ಟ್ ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಆಫ್ ನೈನ್ಟೀನ್ ಥರ್ಟಿ ಒನ್ ಸೊ ವಿಚ್ ಆ್ಯಕ್ಟ್ ಇಟ್ ವಾಸ್ ಹಿಯರ್ ಇಟ್ ವಾಸ್ ಪ್ರೆಸ್ ಆ್ಯಕ್ಟ್ ಆಫ್ ಏಯ್ಟೀನ್ ಥರ್ಟಿ ಫೈವ್ ಹದಿನೆಂಟುನೂರ ಮೂವತ್ತೈದರ ಪತ್ರಿಕಾ ಕಾಯ್ದೆ ಮೂಲಕ ಭಾರತದ ಪತ್ರಿಕೆಗಳಿಗೆ ಮತ್ತೆ ಈ ಒಂದು ಸ್ವಾತಂತ್ರ್ಯ ಕೊಡಲಾಯಿತು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಏನು ನಿರ್ಬಂಧನೆಗಳು ಬಂದವು ಅವನ್ನೆಲ್ಲ ತೆಗೆದು ಪತ್ರಿಕಾ ಸ್ವಾತಂತ್ರ್ಯವನ್ನು ಕೊಡಲಾಯಿತು ಸೊ ಏಯ್ಟೀನ್ ಥರ್ಟಿ ಫೈವ್ ಆಗ ವಿಲಿಯಂ ಬೆಂಟಿಂಗ್ ತನ್ನ ಅವಧಿಯನ್ನು ಮುಗಿಸಿ ಹಿಂದೆ ತಿರುಗಿ ಅಲ್ಲಿ ಗವರ್ನರ್ ಜನರಲ್ ಆಗಿ ಬಂದವನು ಚಾರ್ಲ್ಸ್ ಮೆಟಾಕಾಫ್ ಆಗಿದ್ದನು ಚಾರ್ಲ್ಸ್ ಮೆಟಾಕಾಫ್ ವಾಸ್ ದಿ ಗವರ್ನರ್ ಜನರಲ್ ಆಟ್ ದಟ್ ಟೈಮ್ ಹದಿನೆಂಟುನೂರ ಮೂವತ್ತೈದರಿಂದ ಮೂವತ್ತಾರು ಆ್ಯಂಡ್ ಚಾರ್ಲ್ಸ್ ಮೆಟಾಕಾಫ್ ಇಸ್ ನೋನ್ ಆ್ಯಸ್ ದ ಲಿಬ್ರೇಟರ್ ಆಫ್ ಇಂಡಿಯನ್ ಪ್ರೆಸ್ ಭಾರತದ ಪತ್ರಿಕಾದ ವಿಮೋಚಕ ಅಂಥೇಳಿ ಅವನನ್ನು ಕರೆದಿದ್ದಾರೆ ಚಾರ್ಲ್ಸ್ ಮೆಟಾಕಾಫ್ ಏಯ್ಟೀನ್ ಥರ್ಟಿ ಫೈವ್ ಆ್ಯಕ್ಟ್ ಅವನ ಕಾಲದಲ್ಲಿ ಬಂದದ್ದು ಅದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಮ್ಯಾಗ್ನಾಕ್ ಕರ್ಟ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಇದರಲ್ಲಿ ಕೆಳಕಂಡ ಯಾವ ಈ ಒಂದು ಇಲೆ ಪ್ರಸ್ತಾವನೆಯನ್ನು ನಾವು ನೋಡ್ತೀವಿ ಭಾರತದ ಇಂಗ್ಲೀಷ್ ಎಜುಕೇಷನ್ ಆಂಗ್ಲ ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಅಂತ ಹೇಳಿ ಕರೆದಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನೋನ್ ಆ್ಯಸ್ ದ ಮ್ಯಾಗ್ನಾ ಕಾರ್ಟ ಆಫ್ ದ ಇಂಗ್ಲೀಷ್ ಎಜುಕೇಷನ್ ಮೆಕಾಯಿಲಿ ಮಿನಿಟ್ಸ್ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಹಂಟರ್ ಕಮಿಷನ್ ರೆಕಮೆಂಡೇಶನ್ ಇಂಡಿಯನ್ ಯೂನಿವರ್ಸಿಟಿ ಆ್ಯಕ್ಟ್ ಇದರಲ್ಲಿ ಯಾವುದು ಭಾರತದ ಇಲ್ಲೇ ಆಂಗ್ಲ ಶಿಕ್ಷಣದ ಮ್ಯಾಗ್ನಾ ಕಾರ್ಟ ಅಂತ ಹೇಳ್ತಾರೆ ಸೊ ಮ್ಯಾಗ್ನಾ ದಿಸ್ ಈಸ್ ಎ ಕಾಮನ್ ವರ್ಡ್ ವಿಚ್ ವಿಕಮ್ ಅಕ್ರಾಸ್ ಮ್ಯಾಗ್ನಾಕಾರ್ಟ ಅಂದರೆ ಏನು ಹದಿನೆಂಟುನೂರ ಹದಿನೈದರಲ್ಲಿ ಇಂಗ್ಲೆಂಡದಲ್ಲಿ ಅಲ್ಲಿ ನಾವು ನೋಡ್ತೀವಿ ಇಂಗ್ಲೆಂಡದ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡಲಾದವು ಅದು ಟ್ವೆಲ್ವ್ ಫಿಫ್ಟೀನ್ ಎ ಡಿ ಇನ್ ಇಂಗ್ಲೆಂಡ್ ದ ಪೀಪಲ್ ಆಫ್ ಇಂಗ್ಲೆಂಡ್ ವೇರ್ ಗ್ರಾಂಟೆಡ್ ಗ್ರ್ಯಾಂಟೆಡ್ ದ್ಯಾಟ್ ಆರ್ ದ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಎರಡನೇ ಜಾನ್ ಈ ಒಂದು ದೊರೆ ಬರ್ತಾನೆ ಅಲ್ಲಿ ಇಂಗ್ಲೆಂಡದ್ದು ಆ ಮ್ಯಾಗ್ನಾ ಕಾರ್ಟಕ್ಕೆ ರುಜು ಹಾಕಿದ್ದು ಆದರೆ ಇಲ್ಲಿ ಮ್ಯಾಗ್ನಾ ಕಾರ್ಟದ ಆಂಗ್ಲ ಶಿಕ್ಷಣ ದ ಇಂಗ್ಲೀಷ್ ಎಜುಕೇಷನ್ ಆಂಗ್ಲ ಶಿಕ್ಷಣದ ಮ್ಯಾಗ್ನಾ ಅಂತ ಹೇಳಿ ಯಾವ್ದು ಕರೆದಿದ್ದಾರೆ ಇದರಲ್ಲಿ ದಟ್ ಇಸ್ ವಾಟ್ ವಿ ನೋಟಿಸ್ ದ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಏಯ್ಟೀನ್ ಫಿಫ್ಟಿ ಫೋರ್ ಹದಿನೆಂಟುನೂರ ಐವತ್ನಾಲ್ಕರ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಅಥವಾ ವುಡ್ಸ್ ಅಂತ ಹೇಳಿ ಬರ್ತವೆ ವುಡ್ಸ್ ರೆಕಮೆಂಡೇಶನ್ಸ್ ಅದರಲ್ಲಿ ವಿಶೇಷವಾಗಿ ಸ್ಥಳೀಯ ಶಿಕ್ಷಣಕ್ಕೆ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಭಾಳ ಮಹತ್ವ ನೀಡಲಾಯಿತು ಅದಕ್ಕೆ ಅದನ್ನು ಭಾರತದಲ್ಲಿ ಕಾರ್ಟ ಆಂಗ್ಲ ಶಿಕ್ಷಣದ ಮ್ಯಾಗ್ನಾಟ ಅಂತ ಹೇಳಿ ಕರೆಯಲಾಯಿತು ಇಟ್ ಆಸ್ ಕಾಲ್ಡ್ ಆಸ್ ದಿ ಕಾರ್ಟ್ ಆಫ್ ದ ಇಂಗ್ಲೀಷ್ ಎಜುಕೇಷನ್ ಇಟ್ ಈಸ್ ನಾಟ್ ಮೆಕಾಯ್ಲೆ ಮೆಕಾಲೆದಲ್ಲ ಮೆಕಾಲೆ ಅವನು ಆಂಗ್ಲ ಶಿಕ್ಷಣವನ್ನು ಜಾರಿಗೆ ತಂದ ಆದರೆ ಕಾರ್ಟ ಅಂದರೆ ಸ್ಥಳೀಯ ಶಿಕ್ಷಣಕ್ಕೆ ಕೂಡ ಅದರ ಕೂಡ ಇಲ್ಲೇ ಈ ಒಂದು ಮಹತ್ವ ನೀಡಿದ್ದು ಹಾಗೆ ಆಂಗ್ಲ ಶಿಕ್ಷಣಕ್ಕೆ ಕೂಡ ಮಹತ್ವ ನೀಡಿದವನು ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಮಹತ್ವ ನೀಡಿದ ವಿಶ್ವವಿದ್ಯಾಲಯಕ್ಕೆ ಪ್ರಸ್ತಾವನೆ ಬಂತು ಹೀಗೆ ಯಾಕಂದರೆ ಈ ಒಂದು ಶಿಕ್ಷಣದಲ್ಲಿ ಆಂಗ್ಲ ಭಾಷೆದ ಬಳಕೆಗೆ ಸಾಕಷ್ಟು ಈ ಒಂದು ಪ್ರಸ್ತಾವನೆಗಳು ಮಾಡಿದ್ದು ಚಾರ್ಲ್ಸ್ ಉಡ್ಡನ ಪ್ರಸ್ತಾವನೆಗಳಿವೆ ಅದಕ್ಕೆ ಅದನ್ನು ಮ್ಯಾಗ್ನಾ ಕಾರ್ಟ ಅಂಥೇಳಿ ಕರೆಯಲಾಗಿದೆ ಚಾರ್ಲ್ಸ್ ಉಡ್ಡೆ ಡಿಸ್ಪ್ಯಾಚ್ ಏಯ್ಟೀನ್ ಫಿಫ್ಟಿ ಫೋರ್ ಟು ಮಾರ್ಕ್ ದ ಬೌಂಡ್ರಿ ಲೈನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ದ ಕಮಿಷನ್ ಅಪಾಯಿಂಟೆಡ್ ವಾಸ್ ಹೆಡೆಡ್ ಬೈ ಭಾರತ ಮತ್ತು ಪಾಕಿಸ್ತಾನ್ ಹತ್ತೊಂಬತ್ತು ನೂರ ನಲವತ್ತ ಏಳು ಭಾರತದ ಸ್ವಾತಂತ್ರ್ಯ ಕಾಯ್ದೆ ಮೂಲಕ ಎರಡು ರಾಷ್ಟ್ರಗಳಾದವು ಭಾರತ ವಿಭಾಜನೆಯಾಗಿ ಪಾಕಿಸ್ತಾನ್ ಸ್ಥಾಪನೆಯಾಯಿತು ಈ ಎರಡು ರಾಷ್ಟ್ರಗಳ ನಡುವೆ ಗಡಿ ರೇಖೆಯನ್ನು ಹಾಕಲು ಒಂದು ಆಯೋಗವನ್ನು ನೇಮಿಸಲಾಯಿತು ಆ ಆಯೋಗದ ಮುಖ್ಯಸ್ಥರು ಹೇಳಿ ಕೇಳಿದ್ದಾರೆ ಸಿರಿಲ್ ರ್ಯಾಡಿಕ್ಲಿಫ್ ಸಿ ರಾಜಗೋಪಾಲಾಚಾರ್ಯ ಆಚಾರ್ಯ ನೇಥನ್ ರಾಡಿಕ್ಲಿಫ್ ಜವಾಹರ್ಲಾಲ್ ನೆಹರು ಯಾರಾಗಿದ್ದರು ಇದರಲ್ಲಿ ಅದಕ್ಕೆ ಉತ್ತರ ಸಿರಿಲ್ ರಾಡಿಕ್ಲಿಫ್ ಆಗಿದ್ದನು ಸಿರಿಲ್ ರಾಡಿಕ್ಲಿಫ್ ಸಿರಿಲ್ ರಾಡಿಕ್ಲಿಫ್ ಇವನ ಹೆಸರಿನಿಂದಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂಥ ಗಡಿ ರೇಖೆ ಏನಿದೆ ಅದನ್ನು ನಾವು ರ್ಯಾಡಿಕ್ಲಿಫ್ ಗಡಿ ರೇಖೆ ಅಂತ ಹೇಳ್ತೀವಿ ಸೊ ಇಟ್ ಇಸ್ ಸಿರಿಲ್ ರ್ಯಾಡಿಕ್ಲಿಫ್

ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ ಮೂಲಕ ಅದನ್ನು ಫೆಡ್ರಲ್ ಕೋರ್ಟ್ ಆಗಿ ಅಥವಾ ಫೆಡ್ರಲ್ ನ್ಯಾಯಾಲಯ ಆಗಿ ಸ್ಥಾಪನೆಯಾಗಿದ್ದು ಹಾಗಾದರೆ ಇಲ್ಲಿ ಯಾವ ಕಾಯ್ದೆ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯಾಗಿದೆ ನೈನ್ಟೀನ್ ಥರ್ಟಿ ಫೈವ್ ಆ್ಯಕ್ಟ್ ಎಸ್ಟಾಬ್ಲಿಷ್ಡ್ ದ ಫೆಡ್ರಲ್ ಕೋರ್ಟ್ ವಿಚ್ ಲೇಟರ್ ಆನ್ ವೆಂಟ್ ಆನ್ ಟು ಬಿಕಮ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆ್ಯಟ್ ದೆಹಲಿ ದ ಆ್ಯಕ್ಟ್ ವಿಚ್ ಪರ್ಮಿಟೆಡ್ ಕ್ರಿಶ್ಚಿಯನ್ ಮಿಷನರೀಸ್ ಟು ಕಮ್ ಟು ಇಂಡಿಯಾ ಆ್ಯಂಡ್ ಸ್ಪ್ರೆಡ್ ದ ರಿಲಿಜನ್ ಯಾವ ಕಾಯ್ದೆ ಮುಖಾಂತರ ಕ್ರೈಸ್ತ ಪ್ರಚಾರ ಸಂಸ್ಥೆಗಳಿಗೆ ಭಾರತದಲ್ಲಿ ಧರ್ಮ ಪ್ರಚಾರದ ಅನುಮತಿಯನ್ನು ನೀಡಲಾಯಿತು ಸೊ ವಿಚ್ ಆ್ಯಕ್ಟ್ ಗೇವ್ ದಮ್ ದ ಪರ್ಮಿಷನ್ ಟು ಸ್ಪ್ರೆಡ್ ದ ರಿಲಿಜನ್ ಸೊ ಇಟ್ ವಾಸ್ ಏಯ್ಟೀನ್ ಥರ್ಟೀನ್ ಚಾರ್ಟರ್ ಆ್ಯಕ್ಟ್ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಕ್ರೈಸ್ತ ಪ್ರಚಾರ ಸಂಸ್ಥೆಗಳಿಗೆ ಭಾರತಕ್ಕೆ ಇಲ್ಲೇ ಆಗಮಿಸಿ ಭಾರತಕ್ಕೆ ಬಂದು ಧರ್ಮ ಪ್ರಚಾರದ ಈ ಒಂದು ಅನುಮತಿಯನ್ನು ನೀಡಲಾಯಿತು ಸೊ ದ್ಯಾಟ್ ಪರ್ಮಿಷನ್ ವಾಸ್ ಗ್ರಾಂಟೆಡ್ ಥ್ರೂ ಏಯ್ಟೀನ್ ಥರ್ಟೀನ್ ಚಾರ್ಟರ್ ಆ್ಯಕ್ಟ್ ದ ಕಮಿಷನ್ ಅಪಾಯಿಂಟೆಡ್ ಟು ಸ್ಟಡಿ ದ ರಿಲೇಷನ್ ಬಿಟ್ವೀನ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್ ಆ್ಯಂಡ್ ಬ್ರಿಟಿಷ್ ಗೌರ್ಮೆಂಟ್ ಬ್ರಿಟಿಷ್ ಸರ್ಕಾರ ಮತ್ತು ಭಾರತದಲ್ಲಿರುವಂಥ ಸ್ಥಳೀಯ ಸಂಸ್ಥಾನಗಳ ನಡುವಿನ ಸಂಬಂಧದ ಬಗ್ಗೆ ಚರ್ಚಿಸಲು ಅದರ ಬಗ್ಗೆ ಕೆಲವು ಪ್ರಸ್ತಾವನೆ ಮಾಡಲು ಯಾವ ಆಯೋಗವನ್ನು ನೇಮಿಸಲಾಯಿತು ಸೈಮನ್ ಆಯೋಗನೋ ಬಟ್ಲರ್ ಆಯೋಗನೋ ಹಂಟರ್ ಆಯೋಗನೋ ಅಥವಾ ಮೇಲೆಹಕಂಡಂಥ ಯಾವುದೇ ಆಯೋಗಗಳಲ್ಲವು ಸೊ ನನ್ ಆಫ್ ದ ಅಬಾವ್ ಸೊ ದ ಆನ್ಸರ್ ಈಸ್ ಬಟ್ಲರ್ ಕಮಿಷನ್ ಇದನ್ನು ಬಟ್ಲರ್ ಆಯೋಗ ಅಂಥೇಳಿ ನಾವು ಕರಿತೀವಿ ಹಾರ್ಕೋಟ್ ಬಟ್ಲರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಇಪ್ಪತ್ತೆಂಟು ಹಾರ್ಕೋಟ್ ಬಟ್ಲರ್ನ ನೇತೃತ್ವದಲ್ಲಿ ಬಟ್ಲರ್ ಕಮಿಷನ್ ಇದೇ ಸಂದರ್ಭದಲ್ಲಿ ಸೈಮನ್ ಆಯೋಗ ಕೂಡ ನೇಮಕ ಆಗ್ತದೆ ಸೈಮನ್ ಆಯೋಗ ಸೈಮನ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಅಟ್ ದ ಸೇಮ್ ಟೈಮ್ ಹೆಡೆಡ್ ಬೈ ಜಾನ್ ಸೈಮನ್ ಹಾಗೆ ಬಟ್ಲರ್ ಆಯೋಗ ಅಂತೇಳಿ ಯಾಕೆ ಅಂತಂದರೆ ಅದರ ಮುಖ್ಯಸ್ಥನ ಹೆಸರು ಹಾರ್ಕೋಟ್ ಬಟ್ಲರ್ ಆಗಿದ್ದನು ಅದಕ್ಕೆ ಅದನ್ನು ಬಟ್ಲರ್ ಆಯೋಗ ಅಂತ ಹೇಳ್ತೀವಿ ಇದರ ಮುಖ್ಯ ವಿಷಯ ಏನಿತ್ತಂದರೆ ಉದ್ದೇಶ ಏನಿತ್ತಂದರೆ ಅಲ್ಲಿ ಭಾರತದಲ್ಲಿ ಸಂಸ್ಥಾನಗಳು ಮತ್ತು ಬ್ರಿಟಿಷ್ ಸರ್ಕಾರದ ನಡುವೆ ಒಳ್ಳೆ ಸಂಬಂಧಗಳ ಬೆಳೆಯಲು ಏನು ಪ್ರಸ್ತಾವನೆಗಳು ಮಾಡಬೇಕಂತ ಹೇಳಿತ್ತು ಆ ಪ್ರಸ್ತಾವನೆಗಳನ್ನು ಇಲ್ಲೇ ಬಟ್ಲರ್ ಆಯೋಗದಲ್ಲಿ ನಾವು ನೋಡ್ತೀವಿ ಬಟ್ಲರ್ ಆಯೋಗದ ಪ್ರಸ್ತಾವನೆಯಲ್ಲಿ ಸೊ ದಟ್ ಈಸ್ ಬಟ್ಲರ್ ಕಮಿಷನ್ ದ ಟ್ರಯಲ್ ಆಫ್ ಬಹದ್ದೂರ್ ಶಾ ಸೆಕೆಂಡ್ ವಾಸ್ ಕಂಡಕ್ಟೆಡ್ ಆ್ಯಟ್ ಹದಿನೆಂಟುನೂರ ಐವತ್ತೆಂಟು ಕೊನೆ ಮೊಘಲ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ ಅಥವಾ ಬಹದ್ದೂರ್ ಶಾ ಜಾಫರ್ನ ಇಲ್ಲೇ ಮೊಕದ್ದಮೆ ಎಲ್ಲಿ ನಡೆಸಿದರು ಬ್ರಿಟಿಷರು ಯಾವ ಸ್ಥಳದಲ್ಲಿ ದೆಹಲಿ ಕಲ್ಕತ್ತಾ ಲಾಹೋರ್ ಆಗ್ರಾ ಇದಕ್ಕೆ ಉತ್ತರ ದೆಹಲಿಯ ಕೆಂಪು ಕೋಟೆಯಾಗಿದೆ ದ ರೆಡ್ ಫೋರ್ಟ್ ಆಫ್ ದೆಹಲಿ ಅಲ್ಲಿ ಅದು ಈ ಒಂದು ನಡೆದದ್ದು ಇದನ್ನೇ ಸಾಮಾನ್ಯವಾಗಿ ನಾವು ದ ಟ್ರಯಲ್ ಆಫ್ ದ ಲಾಸ್ಟ್ ಮೊಘಲ್ ಮೊನಾರ್ಕ್ ಅಂತ ಹೇಳ್ತೀವಿ ಇಲ್ಲೇ ಭಾರತದಲ್ಲಿ ಮೊಘಲ ಚಕ್ರವರ್ತಿಯ ಕೊನೆ ಮೊಕದ್ದಮೆ ಅಂತ ಹೇಳ್ತೀವಿ ದಿಸ್ ಇಸ್ ದ ಲಾಸ್ಟ್ ಟ್ರಯಲ್ ಆಫ್ ದಿ ಮೊಘಲ್ ಎಂಪರರ್ ಬಹಾದೂರ್ ಶಾ ಎರಡನೇ ಬಹಾದೂರ್ ಶಾ ಅಥವಾ ಬಹಾದೂರ್ ಶಾ ಜಫರ್ ಮೊಘಲರ ಕೊನೆ ದೊರೆಯಾಗಿದ್ದನು ನಂತರ ಬಹದ್ದೂರ್ ಶಾ ಮತ್ತು ಅವನ ಮಡದಿಯಾದಂಥ ಜೀನತ್ ಮಾಲ್ ಇಬ್ಬರನ್ನು ರಂಗೂನಕ್ಕೆ ಗಡಿಪಾರು ಮಾಡ್ತಾರೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಬಹಾದೂರ್ ಶಾನ ಮರಣ ರಂಗೂನದಲ್ಲಿ ಆಗಿತ್ತು ಸೊ ದ್ಯಾಟ್ ವಾಸ್ ಅ ದೆಹಲಿ ರೆಡ್ ಫೋರ್ಟ್ ದ ಟ್ರಾಯಲ್ ವಾಸ್ ಕಂಡಕ್ಟೆಡ್ ಸಾಲ್ಟ್ ಸತ್ಯಾಗ್ರಹ ಇನ್ ಅಂಕೋಲಾ ವಾಸ್ ಲೆಡ್ ಬೈ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ಯಾರು ವಹಿಸಿಕೊಂಡರು ನಿಮಗೆ ಗೊತ್ತಿದ್ದಾಗೆ ಉಪ್ಪಿನ ಸತ್ಯಾಗ್ರಹ ಏಪ್ರಿಲ್ ಆರು ಹತ್ತೊಂಬತ್ತು ನೂರ ಮೂವತ್ತರಿಂದ ಗಾಂಧೀಜಿಯವರು ದಂಡಿಯಿಂದ ಪ್ರಾರಂಭ ಮಾಡಿದ್ದು ದಿ ಸ್ಟಾರ್ಟೆಡ್ ಫ್ರಮ್ ದಂಡಿ ಕೂಡಲೇ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಮೂವತ್ತು ಒಂದೇ ವಾರದಲ್ಲಿ ನಾವು ನೋಡ್ತೀವಿ ಕರ್ನಾಟಕ ಗಾಂಧೀಜಿಯವರ ಕರೆಗೆ ಸ್ಪಂದಿಸಿತು ಮತ್ತು ಅಂಕೋಲಾದಲ್ಲಿ ಇನ್ನು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ವಿ ಹಾಗಾಟ್ ಅಂಕೋಲಾ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದದ್ದು ಕೆಳಕಂಡ ಯಾರ ನೇತೃತ್ವದಲ್ಲಿ ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರ ಎಂ ಪಿ ನಾಡ್ಕರ್ಣಿಯವರ ನೇತೃತ್ವದಲ್ಲಿ ಎಂ ಪಿ ನಾಡ್ಕರ್ಣಿ ವಾಸ್ ದ ಲೀಡರ್ ಆಫ್ ದ ಸಾಲ್ಟ್ ಸತ್ಯಾಗ್ರಹ ಆಟ್ ಅಂಕೋಲಾ ಅಂಕೋಲಾದಲ್ಲಿ ಎಂ ಪಿ ನಾಡ್ಕರ್ಣಿಯವರ ನೇತೃತ್ವದಲ್ಲಿ ನಡೆದದ್ದು ಇನ್ ಕರ್ನಾಟಕ ಎಟ್ ವಿಚ್ ಪ್ಲೇಸ್ ನೋ ಟ್ಯಾಕ್ಸ್ ಸತ್ಯಾಗ್ರಹ ಡಿಡ್ ನಾಟ್ ಟೇಕ್ ಪ್ಲೇಸ್ ನೋ ಟ್ಯಾಕ್ಸ್ ಸತ್ಯಾಗ್ರಹ ಕರ ನಿರಾಕರಣವೇ ಸತ್ಯಾಗ್ರಹ ಕಾಯ್ದೆ ಭಂಗ ಚಳವಳಿಯಲ್ಲಿ ಮೂರು ಪ್ರಕಾರದ ಸತ್ಯಾಗ್ರಹಗಳು ನಡೆದವು ಒಂದು ಉಪ್ಪಿನ ಸತ್ಯಾಗ್ರಹ ನಡೆಯಿತು ಒಂದು ಅರಣ್ಯ ಸತ್ಯಾಗ್ರಹ ನಡೆಯಿತು ಇನ್ನೊಂದು ಕರ ನಿರಾಕರಣೆ ಸತ್ಯಾಗ್ರಹ ನಡೀತು ಹಾಗಾದರೆ ಕರ್ನಾಟಕದಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ಯಾವ ಸ್ಥಳದಲ್ಲಿ ನಡೆಯಲಿಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಅಂಕೋಲಾದಲ್ಲಿ ನಡೆಯಲಿಲ್ಲ ಅಂಕೋಲಾದಲ್ಲಿಯೋ ಹಿರೇಕೆರೂರದಲ್ಲಿಯೋ ಹುಬ್ಬಳ್ಳಿಯಲ್ಲಿಯೋ ಅಥವಾ ಸಿದ್ದಾಪುರದಲ್ಲಿಯೋ ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಹುಬ್ಳಿ ಹುಬ್ಳಿಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ನಡೆದಿಲ್ಲ ನೋ ಟ್ಯಾಕ್ಸ್ ಸತ್ಯಾಗ್ರಹ ಈಸ್ ಹೇರ್ ಕಂಡಕ್ಟೆಡ್ ಆ್ಯಟ್ ಹುಬ್ಳಿ ಉಳಿದ ಮೂರು ಕಡೆ ನಡೆದಿವೆ ಅವು ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಕೂಡ ನಡೆದಿದೆ ಅದೇ ರೀತಿಯಾಗಿ ಕರ ನಿರಾಕರಣೆ ಸತ್ಯಾಗ್ರಹ ಕೂಡ ನಡೆದಿದೆ ಅದಕ್ಕೆ ಅಂಕೋಲಾವನ್ನು ಕರ್ನಾಟಕದ ದಂಡಿ ಅಂಥೇಳಿ ಕೂಡ ಕರೀತಾರೆ ಕರ್ನಾಟಕದ ಬಾರ್ಡೋಲಿ ಅಂತ ಹೇಳಿ ಕೂಡ ಕರೀತಾರೆ ಅದನ್ನೇ ಸೊ ದ್ಯಾಟ್ ಈಸ್ ದ ಥಿಂಗ್ ರಿಮೆಂಬರ್ ಮೂ ಹುಬ್ಬಳ್ಳಿ ಬಿಟ್ಟು ಉಳಿದ ಮೂರು ಏನಿವೆ ಅಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ನಡೆದಿದೆ ಮೈಸೂರು ಚಲೋ ಮೂಮೆಂಟ್ ಡಿಮಾಂಡ್ ವಾಸ್ ಹತ್ತೊಂಬತ್ತು ನೂರ ನಲವತ್ತ ಏಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೈಸೂರು ಸಂಸ್ಥಾನದಲ್ಲಿ ಒಂದು ಚಳವಳಿ ನಡೆಯಿತು ಅದನ್ನು ಮೈಸೂರು ಚಲೋ ಅಂತ ಹೇಳಿ ಕರೀತಾರೆ ಅದು ಉದ್ದೇಶ ಏನಿತ್ತು ವಾಟ್ ವಾಸ್ ದಬ್ಜೆಕ್ಟ್ ಫ್ಯಾಮಿನ್ ರಿಲೀಫ್ಸ್ ಬರ ಪರಿಹಾರ ಕೇಳೋದಾಗಿತ್ತೋ ಜವಾಬ್ದಾರಿ ಸರ್ಕಾರವಾಗಿತ್ತು ಮೀಸಲಾತಿ ಆಗಿತ್ತು ದಲಿತರಿಗೆ ಮೀಸಲಾತಿ ಆಗಿತ್ತೋ ಅಥವಾ ಭಾರತದ ಒಕ್ಕೂಟವನ್ನು ಸೇರುವುದಾಗಿತ್ತು ವಾಟ್ ವಾಸ್ ದ ಮೇನ್ ಆಬ್ಜೆಕ್ಟ್ ಅದರ ಮುಖ್ಯ ಉದ್ದೇಶ ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರದ ಸ್ಥಾಪನೆ ಸೊ ಮೇನ್ಲಿ ಎಸ್ಟಾಬ್ಲಿಷಿಂಗ್ ದ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ಮೈಸೂರು ಸೊ ದಿಸ್ ವಾಸ್ ಅ ಮೈಸೂರು ಚಲೋ ಮೂಮೆಂಟ್ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ಬರ್ಬೋದು ಇದಕ್ಕೆ ಅರಮೆನಿ ಸತ್ಯಾಗ್ರಹ ಅಂತ ಹೇಳಿ ಕೂಡ ಕರೀತಾರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ಯಾಲೆಸ್ ಸತ್ಯಾಗ್ರಹ ಇದು ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದದ್ದು ಇಟ್ ಟುಕ್ ಪ್ಲೇಸ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಕೆ ಸಿ ರೆಡ್ಡಿ ಬೆಂಗಳೂರದಲ್ಲಿ ಬನ್ನಪ್ಪ ಉದ್ಯಾನದಿಂದ ಸೆಪ್ಟೆಂಬರ್ ಹದಿನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳರಂದು ಪ್ರಾರಂಭವಾದಂಥ ಮೈಸೂರು ಚಲೋ ಆಂದೋಲನ ಸೊ ದ್ಯಾಟ್ ವಾಸ್ ಮೇನ್ಲಿ ದ ಮೈಸೂರ್ ಚಲೋ ಮೂವ್ಮೆಂಟ್ ಯು ಹ್ಯಾ ಟು ರಿಮೆಂಬರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ದ ರಜಾಕರ್ಸ್ ಆಫ್ ಹೈದರಾಬಾದ್ ಪ್ರಿನ್ಸ್ ಸ್ಟೇಟ್ ವಾಸ್ ಹೆಡೆಡ್ ಬೈ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಾವು ನೋಡ್ತೀವಿ ಮೂರು ಸಂಸ್ಥಾನದಲ್ಲಿ ಭಾರತ ಒಕ್ಕಟವನ್ನು ಸೇರುವುದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಅದು ಕಾಶ್ಮೀರ ಆಗಿತ್ತು ಹೈದರಾಬಾದ್ ಮತ್ತು ಜೂನಾಗಢ್ ಹೈದರಾಬಾದದಲ್ಲಿ ಮುಖ್ಯವಾಗಿ ರಜಾಕರ್ಸ್ ಅಂತ ಹೇಳಿ ಒಂದು ಗುಂಪಿತ್ತು ರಜಾಕರ ಗುಂಪು ದ ರಜಾಕರ್ಸ್ ದೇ ವಾಂಟೆಡ್ ದ್ಯಾಟ್ ಹೈದರಾಬಾದ್ ಶುಡ್ ರಿಮೇನ್ ಹಿಯರ್ ಇಂಡಿಪೆಂಡೆಂಟ್ ಅದು ಸ್ವತಂತ್ರವಾಗಿ ಉಳಿದುಕೊಳ್ಬೇಕು ಪಾಕಿಸ್ತಾನ ಒಕ್ಕಟ್ಟು ಬೇಡ ಅಥ್ಲ ಕಡೆ ಭಾರತದ ಒಕ್ಕಟ್ಟು ಬೇಡ ಹೈದ್ರಾಬಾದ್ನ ಸ್ವತಂತ್ರವಾಗಿ ಉಳಿದುಕೊಳ್ಬೇಕು ಮುಂದೆ ವಲ್ಲಭಭಾಯಿ ಪಟೇಲ್ ಅವರ ಒಂದು ಅಲ್ಲೇ ಅವರ ಕ್ರಮದಿಂದ ಅದನ್ನು ಸೇರಿಸಲಾಯಿತು ಅದು ಮುಂದಿನ ವಿಷಯ ಆಗಿದೆ ಆದರೆ ಆ ರಜಾಕರ್ಸ್ ಏನಿದ್ರು ಆ ರಜಾಕರ ಮುಖ್ಯಸ್ಥೆ ಯಾರಾಗಿದ್ದರು ಇಲ್ಲಿ ಪ್ರಶ್ನೆ ಇದೆ ಸೊ ಹೂ ಹೆಡೆಡ್ ದ್ಯಾಟ್ ರಜಾಕರ್ಸ್ ಸೊ ಕಾಸಿಂ ರಿಜ್ವಿ ಉಸ್ಮಾನ್ ಅಲಿ ಮಿರ್ಜಾ ಗುಲಾಮ್ ಲಾಯಕ್ ಅಲಿ ಸೊ ದ ಆನ್ಸರ್ ಇಸ್ ಕಾಸಿಮ್ ರಿಜ್ವಿ ಕಾಸಿಮ್ ರಿಜ್ವಿ ಅದರ ಮುಖ್ಯಸ್ಥರಾಗಿದ್ದರು ಹಿ ವಾಸ್ ಅ ಹೆಡಿಂಗ್ ದ್ಯಾಟ್ ಕಾಸಿಮ್ ರಿಜ್ವಿ ದ ಲಾಸ್ಟ್ ಕ್ವಶನ್ ದ ಕಾಗೋಡ್ ಸತ್ಯಾಗ್ರಹ ಆಫ್ ನೈನ್ಟೀನ್ ಫಿಫ್ಟಿ ವಾಸ್ ಲೆಡ್ ಬೈ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಕಾಗೋಡ್ ಸತ್ಯಾಗ್ರಹ ಇದು ಒಂದು ರೈತ ಚಳವಳಿಯಾಗಿದೆ ಇಟ್ಸ್ ಎ ಪೀಸೆಂಟ್ ಮೂಮೆಂಟ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಕಾಗೋಡ್ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂಥ ಸ್ಥಳವಾಗಿದೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪೀಸೆಂಟ್ ಮೂಮೆಂಟ್ ಆಫ್ ಕರ್ನಾಟಕ ಕರ್ನಾಟಕದ ರೈತ ಚಳವಳಿಯಲ್ಲಿ ಭಾಳ ಪ್ರಮುಖವಾಗಿದೆ ಇದು ಇದರಲ್ಲಿ ನಾವು ನೋಡ್ತೀವಿ ಇಲ್ಲೇ ನಾಯಕರು ಯಾರಾಗಿದ್ದು ಪ್ರಶ್ನೆ ಇದೆ ಶಾಂತವೀರ್ ಗೋಪಾಲ್ಗೌಡ ದೇವರಾಯಿ ಇಂಗ್ಳೆ ಪ್ರೊಫೆಸರ್ ನಂಜುಂಡಸ್ವಾಮಿ ರಾಮ್ ಮನೋಹರ್ ಲೋಹಿಯಾ ಯಾರಾಗಿದ್ದರು ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಶಾಂತವೀರ್ ಗೋಪಾಲ್ ಗೌಡ ಶಾಂತವೀರ್ ಗೋಪಾಲ್ ಗೌಡ ಇದರ ನಾಯಕರಾಗಿದ್ದರು ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ ರಾಮ್ ಮನೋಹರ್ ಲೋಹ್ಯ ಅವರ ಪ್ರಭಾವ ಕೂಡ ಇದಿತ್ತು ರಾಮ್ ಮನೋಹರ್ ಮೋಹ ಅವರು ಆ ಸಮಯದಲ್ಲಿ ಇಲ್ಲಿ ಆಗಮಿಸಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ್ದರು ರಾಮ್ ಮನೋಹರ್ ಅವರು ಉತ್ತರದವರು ಉತ್ತರ ಪ್ರದೇಶದವರು ರೈತ ಚಳವಳಿದ್ರು ಸಮಾಜವಾದಿ ಒಂದು ಚಳವಳಿ ಅಂತ ಹೇಳ್ತೀವಿ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಸೋಷಿಯಲಿಸ್ಟಿಕ್ ಮೂಮೆಂಟ್ ಕರ್ನಾಟಕದಲ್ಲಿ ಪ್ರಮುಖ ಇಲ್ಲೇ ಸಮಾಜವಾದಿ ವಿಚಾರವನ್ನು ಬೆಳೆಸಿದವರು ಶಾಂತವೀರ್ ಗೋಪಾಲ್ಗೌಡ ಆಗಿದ್ದರು

ನಿಮ್ಮ ಸಿದ್ಧತೆಗೆ ಇವು ಅನುಕೂಲ ಆಗಬಹುದು ಸೊ ಇಟ್ ಮೇ ಬಿ ಯೂಸ್ಫುಲ್ ಫಾರ್ ಯುವರ್ ಮೇನ್ಲಿ ದ ಪ್ರಿಪರೇಷನ್ ದೇರ್ ಸೊ ಡೂ ಪ್ರಿಪೇರ್ ವೆಲ್ ಟೇಕ್ ದ ಹೆಲ್ಪ್ ಆಫ್ ದೀಸ್ ಕ್ವಶನ್ಸ್ ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಆ್ಯಂಡ್ ಆಲ್ಸೋ ಯು ಆಲ್ಸೋ ಹಿಯರ್ ರೀಡ್ ದ ಬುಕ್ಸ್ ಆ್ಯಂಡ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಮುಂದಿನ ಈ ಒಂದು ಕ್ಲಾಸ್ನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿದ್ದೇ ಇರುವಂಥ ಪರೀಕ್ಷೆಯನ್ನು ತಯ ಪರೀಕ್ಷೆಗೆ ಇರುವಂಥ ವಿಷಯವನ್ನು ತೆಗೆದುಕೊಂಡು ಮತ್ತೆ ಸುಮಾರು ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ತಮ್ಮೆದುರಿಗೆ ನಾನು ಚರ್ಚೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ